ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಮೇಲಿನ ಸಮಸ್ಯೆಗಳು ಮಾದರಿ ಉದಾಹರಣೆಗಳು ಭಾಗ ಒಂದು ಕೋನ ಎ ಓ ವೃತ್ತಕ್ಕೆ ಸುತ್ತು ಬರೆದಂತಹ ಅಂದರೆ ಸರ್ಕಂಸ್ಕ್ರೈಬ್ಡ್ ಆಗಿರುವಂತಹ ಕೋನ ಆಗಿದ್ದು ಕೋನ ಏನ ಅಳತೆಯನ್ನು ನಾವು ಕಂಡಿಡಬೇಕಾಗಿದೆ ಇಲ್ಲಿ ಈ ಚಿತ್ರವನ್ನು ಸೂಕ್ಷ್ಮವಾಗಿ ಗಮನಿಸಿ ಓ ವೃತ್ತ ಕೇಂದ್ರ ಎ ಬಾಹ್ಯ ಬಿಂದು ಎ ಮತ್ತು ಎ ಸಿಗಳು ಓ ವೃತ್ತಕ್ಕೆ ಎಳೆದಂತಹ ಸ್ಪರ್ಶಕಗಳಾಗಿದೆ ಈಗ ಅದನ್ನೊಂದ್ಸರಿ ಚೆಕ್ ಮಾಡಿ ನೋಡೋಣ ಈ ಒಂದು ಎ ಬಿ ಮತ್ತು ಎ ಸಿಗಳು ಗಳು ಓ ವೃತ್ತಕ್ಕೆ ಎಳೆದಂತಹ ಸ್ಪರ್ಶಕಗಳಾಗಿದೆ ಈ ಸ್ಪರ್ಶಕಗಳಾಗಿದೆ ಅಂದಿದ್ ತಕ್ಷಣ ನಮಗೆ ಗೊತ್ತಾಯಿತು ಸ್ಪರ್ಶ ಬಿಂದುವಿನಲ್ಲಿ ಎಳ್ದಿರ್ತಕ್ಕಂಥ ತ್ರಿಜ್ಯ ಓ ಬಿ ಮತ್ತು ಓ ಸಿಗಳು ಸ್ಪರ್ಶಕಕ್ಕೆ ಲಂಬವಾಗಿರುತ್ತೆ ಕೋನಾ ಬಿ ತೊಂಬತ್ತು ಡಿಗ್ರಿ ಇರುತ್ತೆ ಅದೇ ರೀತಿ ಕೋನ ಸಿನೂ ಸಹ ತೊಂಬತ್ತು ಡಿಗ್ರಿ ಇರುತ್ತೆ ಈಗ ಇಲ್ಲಿ ನಮಗೆ ಒಂದು ಚತುರ್ಭುಜ ಕಾಣ್ತಾ ಇದೆ ಎ ಸಿ ಓ ಬಿ ಒಂದು ಚತುರ್ಭುಜ ಈ ಒಂದು ಚತುರ್ಭುಜದ ಒಳಕೋನಗಳ ಮೊತ್ತ ಈಗಾಗಲೇ ಗೊತ್ತಿದೆ ಮುನ್ನೂರ ಅರವತ್ತು ಡಿಗ್ರಿಗೆ ಸಮ ಇಲ್ಲಿ ಎರಡು ತ್ರಿಭುಜಗಳನ್ನು ನಾವು ಕಾಣ್ತೀವಿ ಈ ಒಂದು ಇದನ್ನು ನಾವು ಸೇರಿಸಿದಾಗ ನಮಗೆ ಎರಡು ತ್ರಿಭುಜಗಳು ಕಂಡು ಬರ್ತವೆ ಒಂದ್ಸರಿ ಗಮನಿಸಿ ನೋಡಿ ಇಲ್ಲಿ ಎರಡು ತ್ರಿಭುಜಗಳನ್ನು ನಾವು ಕಾಣ್ತಾ ಇದ್ದೇವೆ ಅಂದರೆ ಎರಡು ತ್ರಿಭುಜಗಳನ್ನು ನಾವು ಕಂಡಿದ್ದೀವಿ ಅಂತಂದಾಗ ಎರಡು ತ್ರಿಭುಜಗಳ ಒಲಕೋನಗಳ ಮೊತ್ತ ಮುನ್ನೂರ ಅರವತ್ತ ಡಿಗ್ರಿಗೆ ಸಮ ಆಗುತ್ತೆ ಆದ್ದರಿಂದ ಈ ಒಂದು ಕ್ಲೂ ಅನ್ನು ಬಳಸ್ಕೊಂಡು ನಾವು ಕೋನ ಎ ಅನ್ನು ಸುಲಭವಾಗಿ ಕಂಡಿಡಬಹುದಾಗಿದೆ ನಾವು ಕಂಡಿಡಬೇಕಾಗಿರ್ತಕ್ಕಂಥ ಕೋನ ಎಕ್ಸ್ ಆಗಿರಲಿ ಅದನ್ನು ಎಕ್ಸ್ ಅಂತ ತಗೊಳ್ಳೋಣ ಕೋನ ಎಕ್ಸ್ ಪ್ಲಸ್ ಕೋನ ಬಿ ಮತ್ತು ಕೋನ ಸಿಗಳು ತೊಂಬತ್ತು ಪ್ಲಸ್ ತೊಂಬತ್ತು ನೂರ ಎಂಬತ್ತು ಡಿಗ್ರಿ ಪ್ಲಸ್ ತೊಂಬತ್ತ ಎರಡು ಡಿಗ್ರಿ ಈಸ್ ಈಕ್ವಲ್ ಟು ಚತುರ್ಭುಜದ ಒಳಕೋನಗಳ ಮೊತ್ತ ಮುನ್ನೂರ ಅರವತ್ತು ಡಿಗ್ರಿಗೆ ಸಮ ಆಗಿದೆ ಈಗ ಎರಡೂ ಕಡೆ ನೂರ ಎಂಬತ್ತರಿಂದ ಕಳೆಯಿರಿ ಆಗ ಉಳ್ಕೊಳ್ತಕ್ಕಂಥದ್ದು ಎಕ್ಸ್ ಪ್ಲಸ್ ತೊಂಬತ್ತ ಎರಡು ಡಿಗ್ರಿ ಇಸ್ ಈಕ್ವಲ್ ಟು ಮುನ್ನೂರ ಅರವತ್ತಲ್ಲಿ ನೂರ ಎಂಬತ್ತು ಹೋದರೆ ನೂರ ಎಂಬತ್ತು ಡಿಗ್ರಿ ಅದೇ ರೀತಿ ಎರಡೂ ಕಡೆ ತೊಂಬತ್ತೆರಡರಿಂದ ಕಳೆಯಿರಿ ಆಗ ಎಕ್ಸ್ ಇಸ್ ಈಕ್ವಲ್ ಟು ನೂರ ಎಂಬತ್ತರಲ್ಲಿ ತೊಂಬತ್ತ ಎರಡು ಹೋದರೆ ಎಂಬತ್ತ ಎಂಟು ಡಿಗ್ರಿ ಅಂದರೆ ಕೋನ ಎಕ್ಸ್ ಈಸ್ ಈಕ್ವಲ್ ಟು ಎಂಬತ್ತೆಂಟು ಡಿಗ್ರಿ ಆ ಕೋನ ಎಕ್ಸ್ ಅಂದರೆ ಯಾವುದಪ್ಪ ಅಂದರೆ ನಾವು ಈಗಾಗಲೇ ಯಾವ ಕೋನವನ್ನು ಕಂಡುಹಿಡೀಬೇಕಾಗಿತ್ತೋ ಅದೇ ಕೋನ ಕೋನ ಎ ಇಸ್ ಈಕ್ವಲ್ ಟು ಎಷ್ಟಪ್ಪ ಅಂದರೆ ಎಂಬತ್ತ ಎಂಟು ಡಿಗ್ರಿ ಆಗಿದೆ ಇದೇ ರೀತಿಯಾಗಿ ಮತ್ತೊಂದು ಉದಾಹರಣೆಯನ್ನು ಗಮನಿಸೋಣ ಈಗ ಇಲ್ಲಿ ನೋಡಿ ಈ ಹಿಂದಿನ ಲೆಕ್ಕವನ್ನು ನೋಡಿಕೊಂಡ್ರೆ ಈ ಲೆಕ್ಕವನ್ನು ಸುಲಭವಾಗಿ ನಾವು ಬಿಡಿಸಬಹುದಾಗಿದೆ ಈಗಾಗಲೇ ಅವನು ಏನು ಕೇಳಿದ್ದಾನಪ್ಪ ಅಂದರೆ ಕೋನಾ ಎ ಯು ಓ ವೃತ್ತಕ್ಕೆ ಸುತ್ತುವರೆದ ಅಂದರೆ ಸರ್ಕಂಸ್ಕ್ರೈಬ್ಡ್ ಆದಂತಹ ಒಂದು ಆ್ಯಂಗಲ್ ಆಗಿದ್ದು ಕೋನ ಡಿ ನ ಅಳತೆ ಈ ಕೋನ ಡಿ ನ ಅಳತೆಯನ್ನು ನಾವೀಗ ಕಂಡುಹಿಡಬೇಕಾಗಿದೆ ಕೋನಾ ಡಿ ಎಷ್ಟು ಅಂತ ನಾವು ಕಂಡಿಡಿಬೇಕು ಎ ಸಿ ಓ ಬಿ ಒಂದು ಚತುರ್ಭುಜ ಆಗಿದ್ದು ಚತುರ್ಭುಜದ ಒಳಕೋನಗಳ ಮೊತ್ತ ಮುನ್ನೂರ ಅರವತ್ತು ಡಿಗ್ರಿಗೆ ಸಮವಾಗಿರುತ್ತೆ ಈ ಒಂದು ಕ್ಲೂವನ್ನು ಬಳಸಿಕೊಂಡು ಈಗ ನಾವು ಮೊದಲು ಈ ಒಂದು ಕೋನವನ್ನು ಕಂಡಿಡ್ಕೊಳ್ಳೋಣ ಆ ಕೋನವನ್ನು ವೈ ಅಂತ ಕರೆಯೋಣ ಫಸ್ಟ್ ಕೋನ ವೈಯನ್ನು ಕಂಡುಹಿಡಿಯೋಣ ಕೋನ ವೈ ಪ್ಲಸ್ ಕೋನ ಸಿ ತೊಂಬತ್ತು ಡಿಗ್ರಿ ಕೋನ ಬಿ ತೊಂಬತ್ತು ಡಿಗ್ರಿ ಎರಡನ್ನ ಕೊಡ್ಕೊಂಡ್ರೆ ನೂರ ಎಂಬತ್ತು ಡಿಗ್ರಿ ಪ್ಲಸ್ ಆಲ್ರೆಡಿ ಕೋನ ಎ ಅನ್ನ ಕೊಟ್ಟಿದ್ದಾನೆ ಕೋನ ಎ ಎಂಬತ್ತು ಡಿಗ್ರಿ ಇಸ್ ಈಕ್ವಲ್ ಟು ಚತುರ್ಭುಜದ ಒಳಕೋನಗಳ ಮೊತ್ತ ಮುನ್ನೂರ ಅರವತ್ತು ಡಿಗ್ರಿಗೆ ಸಮ ಇದೆ ಅದರಿಂದ ಮುನ್ನೂರ ಅರವತ್ತು ಡಿಗ್ರಿಯನ್ನು ತೆಗೆದುಕೊಂಡಿದ್ದೇವೆ ಎರಡು ಕಡೆ ನೂರ ಎಂಬತ್ತರಿಂದ ಕಳೆಯಿರಿ ವೈ ಪ್ಲಸ್ ಎಂಬತ್ತು ಡಿಗ್ರಿ ಇಸ್ ಈಕ್ವಲ್ ಟು ಮುನ್ನೂರ ಅರವತ್ತರಲ್ಲಿ ನೂರ ಎಂಬತ್ತು ಹೋದರೆ ನೂರ ಎಂಬತ್ತು ಡಿಗ್ರಿ ಎರಡು ಕಡೆ ಎಂಬತ್ತರಿಂದ ಕಳೆಯಿರಿ ವಾಯ್ ಇಸ್ ಈಕ್ವಲ್ ಟು ನೂರ ಎಂಬತ್ತರಲ್ಲಿ ಎಂಬತ್ತು ಹೋದರೆ ನೂರು ಡಿಗ್ರಿ ಅಂದರೆ ಇಲ್ಲಿ ಕೇಂದ್ರದಲ್ಲಿ ಉಂಟಾಗಿರ್ತಕ್ಕಂಥ ಕೋನ ಎಷ್ಟಪ್ಪ ಅಂದರೆ ನೂರು ಡಿಗ್ರಿ ಆಗಿದೆ ನಮಗೀಗಾಗಲೇ ಗೊತ್ತಿದೆ ಒಂದು ವೃತ್ತದ ಪರದಿಯಲ್ಲಿ ಉಂಟಾದಂತಹ ಕೋನವು ಕೇಂದ್ರದಲ್ಲಿ ಉಂಟಾದಂತಹ ಕೋನದ ಅರ್ಧದಷ್ಟಿರುತ್ತೆ ಅಂತ ಅದರಿಂದ ಈ ಒಂದು ಕೋನ ಡಿ ಕೋನ ಡಿ ಇಸ್ ಈಕ್ವಲ್ ಟು ನೂರರ ಅರ್ಧ ನೂರರ ಅರ್ಧ ಅಂದರೆ ಎಷ್ಟಪ್ಪ ಅಂದರೆ ಐವತ್ತು ಡಿಗ್ರಿ ನೂರರ ಅರ್ಧ ಎಷ್ಟಪ್ಪ ಅಂತಂದರೆ ಐವತ್ತು ಡಿಗ್ರಿ ಆಯಿತು ಅಂದರೆ ಕೋನ ಡಿ ಇಸ್ ಈಕ್ವಲ್ ಟು ಐವತ್ತು ಡಿಗ್ರಿ